Hi friends, very good morning. Welcome back to my YouTube channel, Shweta's Aduge Mane. Naan in Shweta, Mysurinda. Ellaru hegidira? I think ellaru chenagidira ankotini. Saaka male chali. Nimm kadenu hige male chali na? Daivittu nange comment section alli comment maadi guys. Saaki weather anisbidute. ಶೆಕೆ ಆದರೆ ಒಂದು ಪಕ್ಷ ಫ್ಯಾನ್ ಹಾಕೊಂಡಿರ್ಬೋದು ಬಟ್ ಈ ವೆದರ್ ಪಾರಾಮ ಯಾಕಂದರೆ ಪಾತ್ರೆ ತೊಳೆಯೋಕ್ಕಾಗಲ್ಲ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ತೀರಾ ಮರ ಚಳಿ ಅಂತಲೇ ಹೇಳ್ಬೋದು ವಾಟ್ರ್ ಎಲ್ಲ ಐಸ್ ವಾಟರ್ ಆಗ್ಬಿಟ್ಟಿದೆ ಕೈಯಲ್ಲಿ ಮುಟ್ಟಕ್ಕಾಗ್ತಾ ಇಲ್ಲ ನೀರನ್ನ ಈ ಕಡೆನೂ ಹೀಗೆ ಇರುತ್ತೆ ಇದು ಜಾನ್ವರಿ ತನಕ ಹೀಗೇನೆ ಓಕೆ ಬಿಟಾಕಿ ಬನ್ನಿ ನಾನು ಬಂದಿದ್ದೀನಿ ಹೊಸ ಇನ್ನೋವೇಟಿವ್ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ನೀವು ತುಂಬಾ ಸಲ ದೋಸೆ ತಿಂದಿರ್ತೀರಾ ಆನಿಯನ್ ದೋಸೆ ಪಾಲಕ್ ದೋಸೆ ಪನ್ನೀರ್ ದೋಸೆ ಪ್ರತಿಯೊಂದು ನೀವು ತಿಂದಿರ್ತೀರಾ ಬಟ್ ಇನ್ಸ್ಟೆಂಟ್ ಅವಲಕ್ಕಿ ದೋಸೆ ಏನು ಗೊತ್ತಾ ಅಕ್ಕಿ ನೆನೆಸೋದು ಬೇಡ ಉದ್ದಿನ ಬೇಳೆ ಬೇಡ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ನಾನು ಆಲ್ರೆಡಿ ನನ್ನ ಹಿಂದಿನ ರೆಸಿಪಿಲಿ ಅಂತಲೇ ಶೇರ್ ಮಾಡಿದ್ದೆ ಇನ್ಸ್ಟೆಂಟ್ ಇಡ್ಲಿ ಹೇಗೆ ಮಾಡೋದು ಅಂತ ಸೊ ಅದೇ ಥರ ನಾನು ಬಂದಿದ್ದೀನಿ ಇನ್ಸ್ಟೆಂಟ್ ದೋಸೆ ರೆಸಿಪಿ ಜೊತೆ ನನ್ನ ವಿಡಿಯೋಸ್ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ನಿಮಗೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಚಿರೋಟಿ ರವ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ ಬೇಕಿದ್ರೆ ಉಪ್ಪಿಟ್ಟು ರವ ಇಲ್ಲ ದಪ್ಪ ರವ ಇಲ್ಲಾಂದರೆ ಬನ್ಸಿ ರವ ಕೂಡ ಯೂಸ್ ಮಾಡ್ಬೋದು ಸೊ ಉಪ್ಪಿಟ್ಟು ರವೆ ಮನೇಲಿ ಎಲ್ಲರ ಹತ್ರ ಇರುತ್ತೆ ಸೊ ಹಾಗಾಗಿ ಮನೇಲಿರೋ ಇಂಗ್ರೀಡಿಯೆಂಟೇ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ರವೆ ತೊಗೊಂಡಿದ್ದೀನಿ ಗಾಯ್ಸ್ ನಾನು ಮಾಡ್ತಾ ಇರೋದು ಇನ್ಸ್ಟೆಂಟ್ ಅವಲಕ್ಕಿ ಆನಿಯನ್ ದೋಸೆ ಬನ್ನಿ ಮಾಡೋಣ ನಾನು ಇವಾಗ ಇದನ್ನು ಒಂದು 4-5 ಜನಕ್ಕಾಗೋಷ್ಟು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ದೊಡ್ಡ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟ್ ಅವಲಕ್ಕಿ ತೊಗೋಬೇಕಾಗತ್ತೆ ಯಾಕಂದರೆ ನಾನು ಅವಲಕ್ಕಿನ ಸಪ್ರೇಟ್ ನೆನೆಸ್ಕೋತೀನಿ ಅವಲಕ್ಕಿಲಿ ಗಲೀಜಿರುತ್ತೆ ಅದನ್ನು ನಾಲ್ಕೈದು ತೊಳ್ಕೋಬೇಕಾಗತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಸೊ ಅದಕ್ಕೋಸ್ಕರ ಸಪ್ರೇಟ್ ನೆನೆ ಹಾಕಿ ತೊಳ್ಕೋತೀನಿ ಅದಕ್ಕೆ ಮೊಸರು ನೋಡಿದ್ರೆ 1-2-3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಈ ಇನ್ಸ್ಟೆಂಟ್ ಅವಲಕ್ಕಿ ದೋಸೆ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಬನ್ನಿ ಮಾಡೋಣ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನಾನು ಅವಲಕ್ಕಿನ 4-5 ಸಲ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅವಲಕ್ಕಿಲಿ ಸ್ವಲ್ಪ ಗಲೀಜಿರುತ್ತೆ ನೋಡಿ ನಾನು ತೊಗೊಂಡಿರೋ ಅವಲಕ್ಕಿಲಿ ಅಷ್ಟು ಗಲೀಜೇನಿಲ್ಲ ಸೊ ಹಾಗಾಗಿ ಒಂದೊಂದು ಅವಲಕ್ಕಿ ಬ್ಲ್ಯಾಕ್ ಕಲರ್ ಬರುತ್ತೆ ಗಲೀಜು ಬರುತ್ತೆ ಸೊ ನಾವು ತೊಗೊಂಡಿರೋಂಥ ರವೆಗೆ ನಾವು ತೊಗೊಂಡಿರೋಂಥ ಸೇಮ್ ಮೆಜರ್ಮೆಂಟ್ ಅವಲಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ರವೆ ನೆನೆಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಮಾತ್ರ ಸೇರಿಸ್ಕೊಳ್ಳೋಣ ಓಕೆನಾ ಬನ್ನಿ ಈಗ ಒಂದು ಕಪ್ ಆಗೋಷ್ಟು ಮೊಸರು ಆ್ಯಡ್ ಮಾಡೋಣ ನಾನು ರವೆ ಅವಲಕ್ಕಿ ಮತ್ತು ಮೊಸರು ಎಲ್ಲನೂ ಒಂದೇ ಮೆಜರ್ಮೆಂಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ರವೆ ನೆನೆಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಸೇರಿಸೋಣ ಓಕೆನಾ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ರವೆಗೆ ನೆನೆಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಆ್ಯಡ್ ಮಾಡಿದ್ದೀನಿ ತೀರಾ ಮಾರ ನಾನು ನೀರು ಆ್ಯಡ್ ಮಾಡಿಲ್ಲ ಯಾಕಂದರೆ ಇದನ್ನು ರುಬ್ಬಬೇಕು ನಾವು ಸೊ ತೀರಾ ತೆಳ್ಳಗಾದರೆ ನಾವು ರುಬ್ಬಕ್ಕಾಗಲ್ಲ ಎಲ್ಲ ಮಿಕ್ಸಿ ಜಾರಿಂದ ಈಚೆ ಬರುತ್ತೆ ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಬೇಕಾದರೆ ನೀರು ನೋಡಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ ಒಂದು 10 ನಿಮಿಷ ಅದು ನೀಟಾಗಿ ನೆಂದು ಸಾಫ್ಟಾಗಲಿ ನಮ್ಮ ಬ್ಯಾಟರ್ ಸೊ ಆಮೇಲೆ ರುಬ್ಕೊಂಡು ನಾವು ದೋಸೆನ ಹಾಕೋಬೋದು ಇದಕ್ಕೆ ಹುಳಿ ಮೊಸರು ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಹುಳಿ ಮೊಸರು 2-3 ಡೇಸ್ ಹಳೆ ಮೊಸರು ಇದ್ದರೆ ಹಾಕೊಳ್ಳಿ ಈ ದೋಸೆ ಇನ್ಸ್ಟಂಟ್ ದೋಸೆ ತುಂಬ ಚೆನ್ನಾಗಿ ಫ್ಲಫಿ ಫ್ಲಫಿ ಆಗಿ ತುಂಬ ಸಾಫ್ಟಾಗಿ ಬರುತ್ತೆ ಓಕೆನಾ ನೋಡಿ ನನಗೆ ಇದು ಒಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ತೀರ ಗಟ್ಟಿ ಆಯಿತು ಬ್ಯಾಟರ್ ಅಂತ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಇದಕ್ಕೆ ಓಕೆನಾ ನೀರು ಆ್ಯಡ್ ಮಾಡಿಬಿಟ್ಟು ನೆನೆಯಾಗಿ ಬಿಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ನೆನೆಸಿದಂಥ ಬ್ಯಾಟರ್ ನೀಟಾಗಿ ನೆಂದಿದೆ ಅಂತಲೇ ಹೇಳ್ಬೋದು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಈ ಟೈಮಲ್ಲಿ ನಾವು ಈ ಬ್ಯಾಟರ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ದೋಸೆ ಹಾಕ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕಾಗತ್ತೆ ನಾನಿದು ನೆನೆಯೋ ಅಷ್ಟರಲ್ಲಿ
ಏನೇನು ಇಂಗ್ರೀಡಿಯೆಂಟ್ ಬೇಕು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಈರುಳ್ಳಿ ಎರಡು ತೊಗೊಂಡಿದ್ದೀನಿ. ಈರುಳ್ಳಿ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ. ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿದಿ ಸಾರಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಮತ್ತು ಬಿಳಿ ಎಳ್ಳು, ನಿಮಗೆ ಕಾಣಿಸ್ತಾ ಇದೆ ಬಿಳಿ ಎಳ್ಳು, ಅಡುಗೆ ಸೋಡಾ, ಯಾಕಂದರೆ ಇದು ಹುಳಿ ಬಂದಿರಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ನಾನು ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಏನು ಗೊತ್ತಾ, ಇದನ್ನು ನಾವು ಯಾವ ರೀತಿ ಬೇಕು, ಸೆಟ್ ದೋಸೆ ಬೇಕಾದರೆ ಸೆಟ್ ದೋಸೆ ಥರ ದಪ್ಪಕ್ಕೆ ಹಾಕೋಬೋದು, ಮಂದಕ್ಕೆ ಇಲ್ಲಾಂದರೆ ತೆಳುಗೆ ಹಾಕೋಬೋದು. ತೆಳುಗೆ ಹಾಕೋಬೇಕು ಅಂದರೆ ಸ್ವಲ್ಪ ದೋಸೆ ಬ್ಯಾಟರ್ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ನಾನು ಆನಿಯನ್ ಅವಲಕ್ಕಿ ದೋಸೆ ಮಾಡ್ತಿರೋದ್ರಿಂದ ಸ್ವಲ್ಪ ಮಂದಕ್ಕೇ ರುಬ್ಕೋತೀನಿ. ಆಮೇಲೆ ನೀವು ಇದಕ್ಕೆ ಗ್ರೀನ್ ಚಿಲ್ಲಿ ಬದಲು ಅಚ್ಚಕಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ವೈಸು ಡಿಫ್ರೆಂಟ್ ಆಗುತ್ತೆ. ಅಡುಗೆ ಸೋಡಾ ನಮಗೆ ಬೇಡ ಮೇಡಮ್, ನಾವು ಅಡುಗೆ ಸೋಡಾ ಯೂಸ್ ಮಾಡಲ್ಲ ಅಂದರೆ ಇನ್ನೋ ಪ್ಯಾಕೆಟ್ ಬರುತ್ತಲ್ವಾ, ಆ ಇನ್ನೋ ಪ್ಯಾಕೆಟ್ನ ಯೂಸ್ ಮಾಡೋದು ಮಾಡ್ಕೋಬೋದು. ಆಲ್ಟರ್ನೇಟ್ ಅದು, ನಾವು ಸೋಡಾ ತಿನ್ನಲ್ಲ ಅನ್ನೋರು ಅಪರೂಪಕ್ಕೆ ಹಾಕ್ಕೊಂಡ್ರೆ ಏನಾಗಲ್ಲ, ಅಪರೂಪಕ್ಕೆ ಯೂಸ್ ಮಾಡಿದ್ರೆ ಏನಾಗಲ್ಲ. ಬನ್ನಿ ನಾನೀಗ ಈ ದೋಸೆ ಬ್ಯಾಟರ್ನ ಸ್ವಲ್ಪ ರುಬ್ಕೋತೀನಿ. ಓಕೆನಾ, ನೋಡಿ ಈಗ ರುಬ್ಬಿದಾಗಿದೆ, ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಟರ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಒಂದ್ಸಲಿ ಆಗುತ್ತೆ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ಸ್ವಲ್ಪ ಹುಳಿ ಮೊಸರು ಹಾಕ್ಕೊಂಡ್ರೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇನ್ನೊಂದ್ಸಲಿ ರುಬ್ಕೋತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಅವಲಕ್ಕಿ ರವೆ ಮೊಸರು ಎಲ್ಲನೂ ಸೇರಿಸಿ ನೀಟಾಗಿ ರುಬ್ಬಿದ್ದಾಯಿತು. ನಾವಿವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ, ಸ್ವಲ್ಪ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ, ಮತ್ತು ಖಾರಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಕಾಯಿ ತುರಿ, ಯಾಕಂದರೆ ಸ್ವಲ್ಪ ಟೇಸ್ಟ್ ಇದು ಚೆನ್ನಾಗಿರುತ್ತೆ. ಪ್ಲೇನ್ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಮಕ್ಳಿಗೂ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸೊಪ್ಪು ಕ್ಯಾರೆಟು ಅದೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ವಾ, ಸೊ ಎಲ್ಲನೂ ಹಾಕಿ ಈರುಳ್ಳಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಹಿಟ್ಟು ತೆಳುವಿಗೆ ಬೇಕು ಅಂದರೆ, ನಮಗೆ ಮಸಾಲೆ ದೋಸೆ ಥರ ಬೇಕು ಅಂದರೆ ತೆಳುವು ಮಾಡ್ಕೋಬೋದು. ನಾನು ತೆಳು ಮಾಡ್ತಾ ಇಲ್ಲ, ಈ ಸೆಟ್ ದೋಸೆ ಆನಿಯನ್ ದೋಸೆ ಮಾಡ್ತೀವಲ್ಲ, ಸೊ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋತಾ ಇದ್ದೀನಿ. ನೋಡಿ, ನನಗೆ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಹಿಟ್ಟು ರೆಡಿಯಾದರೆ ಸಾಕು, ನನಗೆ ತೀರ ಮರ ತೆಳುವಿಗೆ ಬೇಕಾಗಿಲ್ಲ. ನನಗೆ ಈ ಕನ್ಸಿಸ್ಟೆನ್ಸಿಗೆ ಇದು ಪರ್ಫೆಕ್ಟ್ ಆಗಿದೆ, ಇದು ನೀಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಈಗ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ, ನಾವು ಸೋಡಾ ಹಾಕಿದ್ದೀವಲ್ವಾ, ಸೊ ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಮೈ ಕೊಡಲಿ ಅಂತ ಅಷ್ಟೇ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ, ಉದ್ದಿನ ಬೇಳೆ ಹಾಕಿಲ್ಲ, ಅಕ್ಕಿ ಯೂಸ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ನಮ್ಮ ದೋಸೆ ಬ್ಯಾಟರ್ ರೆಡಿಯಾಗಿದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬ ಚೆನ್ನಾಗಿ ಹೆಲ್ತಿ ಕೂಡ, ಟೇಸ್ಟಿ ಕೂಡ, ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು, ಕಡಿಮೆ ಎಣ್ಣೆ ಕೂಡ ಬಳಸಿ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ರೀತಿ ನೀವು ಒಮ್ಮೆನೂ ಟ್ರೈ ಮಾಡಿರಲ್ಲ, ನನ್ನ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು 10 ನಿಮಿಷ ಆಗಲಿ, ನಾನು ದೋಸೆ ಉಯ್ಯುವಾಗ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ದೋಸೆ ಬ್ಯಾಟರ್ 10 ನಿಮಿಷ ಆಯಿತು, ನೀಟಾಗಿ ಮೈ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈಗ ದೋಸೆ ಉಯ್ಯೋಕ್ಕೆ ರೆಡಿಯಾಗಿದೆ, ಬನ್ನಿ ಬೇಗ ಬೇಗ ದೋಸೆ ಉಯ್ಯೋಣ. ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ನಾನು ಮಂದಕ್ಕೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಈಗ ಅವಲಕ್ಕಿ ಅಲ್ವಾ, ತಳ ಕಚ್ಚೋ ಚಾನ್ಸಸ್ ಇರುತ್ತೆ, ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಂದಕ್ಕೆ ದೋಸೆ ಉಯ್ಕೊಂಡಿದ್ದೀನಿ. ನೋಡಿ, ನಾವು ಹುಳಿ ಮೊಸರು ಹಾಕಿರೋದಕ್ಕೆ ದೋಸೆ ನಾರ್ಮಲ್ ದೋಸೆ ಥರ ತೂತ ತೂತ ಥರ ಆಗ್ತಾ ಇದೆ. ಸ್ವಲ್ಪ ಮೇಲೆ ತುಪ್ಪ ಹಾಕೋತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇದು ಸ್ವಲ್ಪ ಬೇಯಲಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಸ್ವಲ್ಪ ಬೆಂದಾದಮೇಲೆ ನಾವು ಉಲ್ಟ ಮಾಡಾಕೋಬೇಕು, ಯಾಕಂದರೆ ಇದು ಬರೀ ಅವಲಕ್ಕಿ ಆಗಿರೋದ್ರಿಂದ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಲರ್ ಕೂಡ ಅಷ್ಟೇ, ಸ್ಮೆಲ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದ್ಸಲಿ ನೀವು ಈ ರೆಸಿಪಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ನೀವು ಟ್ರೈ ಮಾಡಿ, ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಚಟ್ನಿ ಪುಡಿ, ಈವನ್ ನಮ್ಮ ಬೇಳೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ. ಈಗ ರಾತ್ರಿ ಸಾಂಬಾರಿದ್ದರೆ
ಸೊ ಅದರಲ್ಲೇ ಇನ್ಸ್ಟೆಂಟ್ ಆಗಿ ಈ ತರ ದೋಸೆ ಮಾಡ್ಕೋಬಹುದು ಎಮ್ಮಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದು ತುಂಬಾ ಸಾಫ್ಟ್ ಆಗಿರುತ್ತೆ ಹುಷಾರಾಗಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು ಇಲ್ಲ ಕಿತ್ತೋಗುತ್ತೆ ಗೈಸ್ ತುಂಬಾ ಕಿತ್ತೋಗ್ ಬಿಡುತ್ತೆ ರಫ್ ಆಗಿಲ್ಲ ಹ್ಯಾಂಡಲ್ ಮಾಡಕ ಹೋದ್ರೆ ನಾವು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಈ ದೋಸೆ ನೋಡಿ ಎಷ್ಟು ಚಂದ ಬಂದಿದೆ ಅಲ್ವಾ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ನಾನು ತೋರಿಸ್ತೀನಿ ಬನ್ನಿ ಇನ್ನೊಂದು ಹಾಕೋಂ ಬಿಡ್ತೀನಿ ಇದನ್ನ ತೀರಾ ತೆಳುವಿಗೆ ಹಾಕೊಳ್ಳೋ ನೆಸೆಸಿಟಿ ಇಲ್ಲ ಗೈಸ್ ಸ್ವಲ್ಪ ಮಂದಕ್ಕೇನೆ ನಾವು ಹಾಕೋಬೇಕು ತೀರಾ ಮರ ತೆಳುವಿಗೆ ಹಾಕೊಂಡ್ರೆ ಅದು ಬರಲ್ಲ ಸೋ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಆನಿಯನ್ ಅವಲಕ್ಕಿ ದೋಸೆ ರೆಡಿ ಟು ಈಟ್ ಆಗಿದೆ ಎಷ್ಟು ಚಂದ ಬಂದಿದೆ ನೋಡಿ ನಾವು ಹಾಕಿರೋ ಇಂಗ್ರೆಡಿಯಂಟ್ ಪ್ರತಿ ಒಂದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ತುಂಬಾ ಸಾಫ್ಟ್ ಆಗಿ ತುಂಬಾ ಎಮ್ಮಿ ಎಮ್ಮಿ ಆಗಿ ರೆಡಿ ಆಗಿದೆ ತುಂಬಾ ಫ್ಲಫಿ ಫ್ಲಫಿ ಆಗಿ ಬಂದಿದೆ ಅಂತಾನೆ ಹೇಳಬಹುದು ಸೋ ನಾವು ತೀರಾ ಮರ ತೆಳುವಾಗಿ ಹಾಕೊಂಡ್ರೆ ಈ ತರ ಬರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಖಂಡಿತ ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಇವತ್ತು ಬಾವ ಮನೆಗೆ ಹೋಗೋದಿದೆ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕು ಕಜ್ಜಾಯ ಮಾಡಬೇಕಂತೆ ಸೋ ಹಾಗಾಗಿ ಸೋ ಅಲ್ಲಿಗೆ ಹೋಗೋಣ ಅಂತ ಅದಕ್ಕೆ ಬೇಕು ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ನಾವು ಹುಳಿ ಮೊಸರು ಹಾಕಿರೋದಕ್ಕೆ ತೂತ ತೂತ ಥರ ನಾರ್ಮಲ್ ದೋಸೆ ಥರನೇ ಬಂದಿದೆ ಇದು ಅವಲಕ್ಕಿ ದೋಸೆ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಸ್ಟ್ ಅಂಡ್ ಶುಡ್ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ನಾನು ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಯಾಕಂದರೆ ಮನೆ ತುಂಬ ಜನ ಇಂಟ್ರೆಸ್ಟ್ ಇರ್ತಾರೆ ಅವ್ರ ಮುಂದೆ ಎಲ್ಲ ನಾನು ಫೋನ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಆದರೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಓಕೆನಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಆವಾಗಲೇ ಹೇಳಿದಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಹೀಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಮನೆ ಕೆಲಸ ಒಂದು 75% ಅಷ್ಟು ಮುಗಿದಿದೆ ಅಂತ ಹೇಳ್ಬೋದು ದೇವ್ರ ಮನೆಗಿನ್ನ ಕೈ ಹಾಕಿಲ್ಲ ಸೊ ದೇವ್ರ ಮನೆಗೆ ಸ್ವಲ್ಪ ದೇವ್ರ ಮನೆ ತೊಳ್ಕೋಬೇಕು ದೇವ್ರ ಸಾಮಾನೆಲ್ಲ ತೊಳ್ಕೋಬೇಕು ಹೋಮದ ನೀರೆಲ್ಲ ಹಾಕಿ ತೊಳ್ಕೊಳ್ಳೋಣ ಅಂತ ಅದು ಒಂದು ಪೆಂಡಿಂಗ್ ಬಿಟ್ಟಿದ್ದೀನಿ ಇವತ್ತು ಸ್ವಲ್ಪ ಬಿಸಿಲು ಬರೋಂಗಿತ್ತು ಸೊ ಆವಾಗಲೇ ಮತ್ತೆ ಮೋಡ ಮುಚ್ಕೋತಾ ಇದೆ ಏನಾಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ಬಟ್ ಇವಾಗ ನಾನು ಬಾವ ಮನೆ ಹತ್ರ ಹೋಗಬೇಕು ಸ್ನಾನ ಆಯಿತು ಎಲ್ಲ ಕೆಲಸ ಮುಗ್ದಿದೆ ಒಂದು ಮಟ್ಟಿಗೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸ್ವಲ್ಪ ಡೈಲಿ ಯೂಸ್ದು ಸೋಫಾ ಮೇಲ್ಗಡೆ ಮಾತ್ರ ವಾಶ್ ಮಾಡಬೇಕು ಈ ಮಿಕ್ಕಿದೆಲ್ಲ ಫಿನಿಶ್ ಮಾಡಿದ್ದೀನಿ ಕಷ್ಟಪಟ್ಟು ಹೇಗೋ ತುಂಬ ಆಗ್ತಾಯಿಲ್ಲ ಸಿವಿಯರ್ ಹೆಡೇಕ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಒನ್ ಸೈಡ್ ಹೆಡೇಕ್ ಬಂದುಬಿಟ್ರೆ ನನಗೆ ತಡ್ಕೊಳೋಕ್ಕಾಗಲ್ಲ ಗಾಯ್ಸ್ ತುಂಬ ತಲೆನೋವು ನಂದೆ ತಿಂಡಿ ಆಯಿತು ಹಸ್ಬೆಂಡ್ ಎಲ್ಲೋ ಹೋಗಿದ್ರು ಅಂದರೆ ಮೀನ್ಸ್ ಯಾವುದೋ ಪಾರ್ಟಿ ಮನೆ ಹೋಗಿದ್ರು ಇವಾಗ ಬಂದರು ಸೊ ಅವ್ರಿಗೆ ತಿಂಡಿ ಕೊಟ್ಟು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಇಲ್ಲಿಂದ ಅಲ್ಲಿ ತನಕ ನನಗೆ ಗಾಡಿ ಓಡಿಸ್ಕೊಂಡು ಹೋಗೋಷ್ಟು ಇಲ್ಲ ಯಾಕಸು ಫುಲ್ಲು ಟಯರ್ಡ್ ಆಗಿದ್ದೀನಿ ಮನೆ ಕೆಲಸನೂ ಮಾಡಿ ಅಲ್ಲೂ ಮಾಡಬೇಕು ಅಂದರೆ ತುಂಬ ಸುಸ್ತಾಗುತ್ತೆ ಆ್ಯಕ್ಚುಲಿ ಸೊ ಹಾಗಾಗಿ ಬಿಟ್ಕೊಡ್ತೀನಿ ಆದಮೇಲೆ ಫೋನ್ ಮಾಡು ಬಂದು ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ತಿಂಡಿ ಕೊಟ್ಬಿಡ್ತೀನಿ ತಿಂಡಿ ಅವ್ರು ತಿಂದಾದಮೇಲೆ ಹೊರಡೋಣ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಕೊನೆ ತನಕ ವಿಡಿಯೋ ಮಾಡಿ ಒಂದೇ ಒಂದು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಫುಲ್ಲು ಬಾವ ಮನೆ ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೆಗೆದು ಆ್ಯಡ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ಫೈನಲಿ ಹಸ್ಬೆಂಡ್ಗೆ ತುಂಬ ಕೆಲಸ ಇತ್ತು ಅವ್ರು ಆಲ್ವೇಸ್ ಬ್ಯುಸಿಯಿಂದ ಫೋನ್ ಕರ್ಕೊಂಡು ಹೊರಟರು ಸ್ವಲ್ಪ ಅರ್ಧ ಗಂಟೆ ಕಾಯಿಸಿದ್ರು ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಕಾಯ್ದು ಮಾಡಿ ಹೊರಟಿದ್ದಾಯಿತು ಫೈನಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಕಾಫಿ ಎಲ್ಲ ಕುಡಿದು ಫಸ್ಟು ಕಜ್ಜಾಯ ಮಾಡೋಣ ಅಂತ ಅಕ್ಕಿಯೆಲ್ಲ ಮಿಲ್ ಮಾಡಿಸ್ಕೊಂಡು ಬಂದಿದ್ದರು ಇದು ಸ್ಟಾರ್ಟಿಂಗೆ ಹೇಳ್ತಾ ಇದ್ದೀನಿ ವಿಡಿಯೋ ನನಗೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ ದಯವಿಟ್ಟು ಯಾರು ಏನು ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ನಮ್ಮ ಹುಡುಗರುಗಳಿದ್ದಾರಲ್ಲ ಅವ್ರು ಮಾಡಿರೋಂಥ ವಿಡಿಯೋ ಸ್ವಲ್ಪ ಬ್ಲರಿ ಬ್ಲರಿ ಮಾಡಿದ್ದಾರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅವ್ರಿಗೆ ಹೆಂಗೆ ವಿಡಿಯೋ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಮಾಡಿಬಿಟ್ಟಿದ್ದಾರೆ ನಾನು ಅದಕ್ಕೆ ಫಸ್ಟ್ ನಾನು ನಿಮ್ಮ ಹತ್ರ ಸಾರಿ ಕೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಶೇರ್ ಮಾಡಬೇಕು ನಿಮ್ಮ ಹತ್ರ ಎಲ್ಲ ನಿಮ್ಮ ಹತ್ರ ತೋರಿಸ್ಕೋಬೇಕು ಇದನ್ನೆಲ್ಲ ನಾನು ಶೇರ್ ಮಾಡಬೇಕು ಅಂತ ತುಂಬ ಆಸೆಯಿಂದ ನಾನು ವಿಡಿಯೋ ಮಾಡುವಂಥ ಕೊಟ್ಟು ಕೆಲಸ ಮಾಡ್ತಾ ಇದ್ದೆ ಯಾಕಂದರೆ ನಾನು ಎಲ್ಲರ ಮುಂದೆನೂ ನಾನು ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಫಸ್ಟ್ ಕಜ್ಜಾಯ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಸ್ಟೌವ್ ಇಟ್ಕೊಂಡು ಈ ಸುತ್ತ
ಕೂಗ್ತಾ ಕೂತ್ಕೊಂಡು ಎಲ್ಲರೂ ನೀಟಾಗಿ ವಿಡಿಯೋ ಮಾಡಪ್ಪ ಅಂತಂದರೆ ಹೆಂಗೆ ಬೇಕೋ ಹಂಗೆ ಮಾಡಿಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಗೊತ್ತಾಗಲಿಲ್ಲ. ನನ್ನ ಮಗಳಾಗಿದ್ದರೆ ನೀಟಾಗಿ ವಿಡಿಯೋ ಮಾಡ್ತಾ ಇದ್ಲು. ಸೊ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ಲು, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ನಾನು ಅಲ್ಲೋಗಿದ್ದು. ಸೊ ಹಾಗಾಗಿ ಅಲ್ಲಿರೋ ಹುಡುಗರುಗಳು ಮಾಡಿರೋಂಥ ಕಿತಾಪತಿ ಹೆಂಗೆ ಬೇಕೋ ಹಂಗೆ ಮಾಡಿಟ್ಬಿಟ್ಟಿದ್ದಾರೆ. ದಯವಿಟ್ಟು ಯಾರೂ ಏನು ಬೇಜಾರು ಮಾಡ್ಕೊಬೇಡಿ ಅಂತಲೇ ಹೇಳ್ತಾ ಇದ್ದೀನಿ ಗಾಯ್ಸ್. ಯಾಕಂದರೆ ಫಸ್ಟು ಎಣ್ಣೆಲಿ ಸ್ವೀಟ್ ಐಟಮ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ನೋಡಿ, ನಾವು ಒಂದು ಟಿನ್ನು ಫುಲ್ಲು ಎಣ್ಣೆ ಹಾಕ್ಕೊಂಡಿದ್ದೀವಿ, ಪ್ಯೂರ್ ಸನ್ ಪ್ಯೂರ್ ಆಯಿಲು. ಅದು ಲಾಸ್ಟ್ಗೆ ಯಾವ ಕಲರ್ ಟರ್ನ್ ಆಗೋಯ್ತು ಅಂತಂದರೆ, ನಾವು ಚಿರೋಟಿ ಕರ್ಜಿಕಾಯಿ ಮಾಡೋ ಅಷ್ಟರಲ್ಲಿ ಎಣ್ಣೆ ಫುಲ್ಲು ಬ್ಲ್ಯಾಕ್ ಆಗೋಯ್ತು. ಯಾಕಂದರೆ ಕರ್ಜಿಕಾಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಣ್ಣೆ ಒಳಗಡೆ ಬಿಚ್ಕೊಂಬಿಡ್ತು. ಸೊ ಹಾಗಾಗಿ ಆ ಕಲರ್ ಬಂದುಬಿಡ್ತು ಲಾಸ್ಟ್ಗೆ ಗಾಯ್ಸ್. ಫಸ್ಟು ನಾವು ಕಜ್ಜಾಯ ಮಾಡಿದ್ವಿ, ಆಮೇಲೆ ಚಿಕನ್ ಉಂಡೆ ಮಾಡಿದ್ವಿ, ಆಮೇಲೆ ಚಿರೋಟಿ ಕರ್ಜಿಕಾಯಿ, ಲಾಸ್ಟ್ಗೆ ರವೆ ಉಂಡೆ ಮಾಡಿದ್ವಿ. ಇವತ್ತು ಇಷ್ಟು ತಿಂಡಿ ಮಾಡಿದ್ದೀವಿ, ಮಿಕ್ಕಿದ ಖಾರ ಐಟಮು ಚಕ್ಲಿ ಕೋಡ್ಬಳೆ ನಿಪಟು ನಾಳೆ ಮಾಡ್ಕೊಳ್ಳೋಣ ಅನ್ನೋ ಥರ. ಯಾಕಂದರೆ ಇದು ನಾನು, ನನ್ನ ಪಕ್ಕ ಕೂತಿರೋದು ನನ್ನ ಎರಡನೇ ಊರ್ಗಿತಿ. ಫಸ್ಟ್ ನೋಡಿದ್ರಲ್ಲ ಅವರು ನನ್ನ ಮೊದಲನೇ ಊರ್ಗಿತಿ. ನಾವು ಮೂರು ಜನ, ಇನ್ನೂ ಒಬ್ಬರದು ಮದುವೆ ಆಗಬೇಕಾಗಿತ್ತು, ಅವರು ನಾಲ್ಕನೇ ಅವರು ಅಂತಲೇ ಹೇಳ್ಬೋದು. ನಮ್ಮತ್ತೆಗೆ ನಾಲ್ಕು ಜನ ಹೆಣ್ಮಕ್ಳು, ನಾಲ್ಕು ಜನ ಗಂಡ್ಮಕ್ಳು. ನೀವೆಲ್ಲ ಕೇಳ್ತಿದ್ರಿ, ಮೇಡಮ್ ನಿಮ್ಮ ಫ್ಯಾಮಿಲಿ ವಿಡಿಯೋ ಮಾಡಿ, ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇದ್ದೀರಾ ತೋರಿಸಿ, ನಮ್ಮ ಜೊತೆ ಶೇರ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇವರು ಸ್ಯಾರಿ ಹಾಕೊಂಡು ಕೂತಿದ್ರಲ್ಲ, ಅವರು ನನ್ನ ಮೊದಲನೇ ಊರ್ಗಿತಿ. ನನ್ನ ಪಕ್ಕ ಕೂತಿರೋದು ಎರಡನೇ ಊರ್ಗಿತಿ, ನಾನು ಮೂರನೇ ಒಳಗೆ ಗಾಯ್ಸ್. ಇವರು ಸತೀಶ್ ಅಕ್ಕ. ನೋಡಿ, ನಾವೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಈ ಥರ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮದು ತುಂಬ ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು, ತುಂಬ ಕುಟುಂಬ ಅಂತಲೇ ಹೇಳ್ಬೋದು. ಎಲ್ಲ ಹೋಲ್ ಫ್ಯಾಮಿಲಿ ಎಲ್ಲ ಹೆಬ್ಬಾಳಲ್ಲಿದೆ, ನಾವು ಮಾತ್ರ ಈ ಕಡೆ ಸೈಡ್ ಇದ್ದೀವಿ, ಅಂದರೆ ಟೀಕಲೆ ಓಟ್ ಸೈಡ್ ಇದ್ದೀವಿ. ಸೊ ಎಲ್ಲರೂ ಅಲ್ಲೇ ಇರೋದು. ಹಾಗಾಗಿ ನೋಡಿ ಫ್ರೆಂಡ್ಸ್, ವಿಡಿಯೋ ಕ್ಲಾರಿಟಿ ಇಲ್ಲ, ಆಮೇಲೆ ಕ್ರಾಸ್ ಆಗಿದೆ. ದಯವಿಟ್ಟು ಯಾರು ಏನೋ ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ನಂಗೆ ಮಾಡೋಕ್ಕೆ ತುಂಬ ಇಷ್ಟ. ಸೊ ಮಕ್ಕಳಿಗೆ ಗೊತ್ತಾಗಲಿಲ್ಲ, ಇವರು ಹಸ್ಬೆಂಡ್ ಇದಾರಲ್ಲ, ಅವ್ರ ಅಕ್ಕನ ಗಂಡ, ಇವರು ಮೊದಲನೇ ಅಕ್ಕ. ನಾ ಪ್ರತಿಯೊಬ್ಬರೂ ಇಂಟ್ರೊಡ್ಯೂಸ್ ಮಾಡೋ ಇಷ್ಟ, ನನಗೆ ತುಂಬ ಇಷ್ಟದಿಂದ ಮಾಡಮ್ಮ ಮಾಡಮ್ಮ ಅಂತ ಅಂದೆ. ಅವಳು ಹೆಂಗೆಂಗೋ ಮಾಡಿಬಿಟ್ಟಿದ್ದಾಳೆ ನಮ್ಮ ಹುಡುಗಿ ಗೊತ್ತಾಗಲಿಲ್ಲ, ಬೇಜಾರು ಮಾಡ್ಕೊಂಬಿಡಿ. ಇವರೆಲ್ಲ ಸತೀಶ್ ಅಕ್ಕನ ಮಕ್ಕಳು. ಇವರು ಈ ಕಡೆ ಸೈಡು ಚಿಕನ್ ಉಂಡೆ ಬೇಯಿಸ್ತಾ ಇದ್ದಾರೆ, ನಾವೆಲ್ಲ ಉಂಡೆ ಕಟ್ಬಿಟ್ಟು ರೆಡಿ ಮಾಡಿಕೊಟ್ವಿ. ಇದು ನಮ್ಮ ಬಾವಾದು ಗೋಡಾನು, ಕೇಟ್ರಿಂಗ್ ಮಾಡ್ತೀವಲ್ಲ ಆ ಗೋಡಾನು. ಮನೇಲೆಲ್ಲ ಫುಲ್ಲು ಜನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ. ಸೊ ನಾವು ಈ ಥರ ಮಾಡ್ತಾ ಇದ್ದೀವಿ. ಯಾರು ಏನೋ ತಪ್ಪು ತಿಳ್ಕೊಬೇಡಿ, ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ. ನಾನು ವಿಡಿಯೋ ಎಡಿಟ್ ಮಾಡುವಾಗ ನೋಡಿದೆ, ತುಂಬಾ ಬ್ಲರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ಸೈಡು ನಮಗೆಲ್ಲ ಊಟ ರೆಡಿ ಆಗ್ತಾ ಇದೆ. ಯಾಕಂದರೆ ಎಲ್ಲ ನಾವು ಬೆಳಗ್ಗೆ ತಿಂಡಿ ತಿಂದು ಹೋಗಿದ್ದು, ಮಧ್ಯಾಹ್ನ ಊಟಕ್ಕೆ ಬೇಕಲ್ವ. ಸೊ ಆ ಕಡೆ ಸೈಡು ಊಟ ರೆಡಿ ಆಗ್ತಾ ಇದೆ, ಈ ಸೈಡು ಚಿಕನ್ ಉಂಡೆ, ಆ ಸೈಡ್ ಕಜ್ಜಾಯ. ಫಸ್ಟು ಈ ಥರ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನು. ಒಬ್ಬೊಬ್ಬರು ಒಂದೇ ಕೆಲಸ ಮಾಡಿಕೊಂಡ್ರೆ ಒಂದಿನ ಆದರೂ ಸಾಲಲ್ಲ, ಜನ ಜಾಸ್ತಿ ಇದ್ದಾಗ ಬೇಗ ಬೇಗ ಅಂತ ಕ್ವಿಕ್ ಆಗಿ ಮಾಡೋ ಕೆಲಸ, ಕಡಲೆ ತಿಂದು ಕೈ ತೊಳಿತೀವಿ ಅಂತೀವಲ್ಲ ಆ ಥರ ಕೆಲಸ ಆಗ್ಬಿಡ್ಬೇಕು. ಇವಾಗ ನೀವು ನೋಡಿದ್ರಲ್ಲ ಅದೆಲ್ಲ ಚಿಕ್ಕಿನ ಉಂಡೆದು ಉಂಡೆ ಮಾಡಿಕೊಟ್ಟಿದ್ವಿ ನಾವು ಆಲ್ರೆಡಿ. ಈ ಅಮ್ಮ ಕೆಲ್ಸಕ್ಕಿರ ಅಮ್ಮ, ತಮಿಳಮ್ಮ ಅಂತ ನಾವು ಇವ್ರನ್ನ ಕರಿತೀವಿ. ಅವರು ರೈಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಗು, ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮ ಹುಡುಗ ಹುಡುಗಿ ಅಂದ್ಬಿಟ್ಟು ಏನೋ ಮಾತಾಡ್ತಿದ್ದಾರೆ. ನಾನು ಅದೆಲ್ಲ ಮ್ಯೂಟ್ ಮಾಡಿ ನನ್ನ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬ ಜಾವಿಯಲ್ ಆಗೇ ಇತ್ತು ಅಂತಲೇ ಹೇಳ್ಬೋದು, ಈ ದಿನ ತುಂಬ ಖುಷಿಯಿಂದನೇ ಹೋಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನೋವೆಲ್ಲ ಮರೆತು ಎಲ್ಲರೂ ಒಂದು ನಗುಮುಖದಿಂದ ಕೆಲಸ ಮಾಡಿದ್ದೀವಿ. ಫೀಲಿಂಗ್ಸ್ ಇದ್ದೇ ಇರುತ್ತೆ, ಎಂಥವ್ರಿಗಾದ್ರೂ ಬೇಜಾರು ಒಂದು ಸೈಡ್ ಇದ್ದೇ ಇರುತ್ತೆ. ಯಾಕಂದರೆ 12th ನನ್ನ ಮೈದಂದು ಮದುವೆ ಇರ್ತಿತ್ತು, ನಾವು ಅದೇ ವಿಷಯ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ವಿ. ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ, ಯಾಕಂದರೆ 12ನೇ ತಾರೀಕು ಮದುವೆ ಇತ್ತಲ್ಲ ಅಂತ. ಸೊ ಕಜ್ಜಾಯ ಎಲ್ಲ ಮುಗೀತು, ಫೈನಲಿ ಇವಾಗ ಚಿರೋಟಿ, ನಾನು ಚಿರೋಟಿ ಲಟ್ಟಿಸ್ತಾ ಇದ್ದೀನಿ. ಇವರು ನನ್ನ ಪಕ್ಕ ನಿಂತಿದ್ದವರು, ನನ್ನ ಮೊದಲನೇ ಊರ್ಗಿತಿ. ಇವರು ಸತೀಶ್ ಅಕ್ಕಂದರು, ಇವರಿಬ್ಬರು ಏನೇನೋ ಹೇಳ್ತಾ ಇದ್ದಾರೆ. ಕಾಮಿಡಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ, ಮಾತಾಡಿಕೊಂಡು ಕೆಲಸ ಮಾಡಿದ್ರೆ ಬೇಗ ಬೇಗ ಆಗುತ್ತೆ. ನನಗೆ ಕುತ್ಕೊಂಡು ಕೆಲಸ ಮಾಡೋಕ್ಕಂತೂ ಆಗಲ್ಲ, ನಿಂತ್ಕೊಂಡು ಪಟಪಟ ಅಂತ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಹೇಳಿದೆ, ನಾನು ಲಟ್ಟಿಸ್ಕೊಡ್ತೀನಿ, ನೀವೆಲ್ಲ ಕುತ್ಕೊಂಡು ಬೇಯಿಸಿ ಅಂತ. ಸೊ ಅದಕ್ಕೆ ಈಗ ಚಿರೋಟಿ ಲಟ್ಸಿ ಲಟ್ಸಿ ಕೊಡ್ತಾ ಇದ್ದೀನಿ ನಾನು. ಅವರೆಲ್ಲ ಮಾತಾಡ್ಕೊಂಡು ಕುತ್ಕೊಂಡು ಬೇಯಿಸ್ತಾ ಇದ್ದಾರೆ, ಒಬ್ಬರು ಸಕ್ಕರೆ ಪುಡಿ ಉದುರಿಸ್ತಾ ಇದ್ದಾರೆ. ನಾಲ್ಕು ಕೈಗಳು ಸೇರಿದಾಗ ಪಟಪಟ ಅಂತ ಕೆಲಸಗಳು ಆಗ್ಬಿಡಬೇಕು. ನಾನು ಮಾಡ್ತೀನಿ ಅಂತ ದಿನವಿಡೀ ಅದನ್ನೇ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಯಾಕಂದರೆ
ಫಸ್ಟು ನಾವು ಎಡೆಗೆಲ್ಲ ಎತ್ತಿ ಇಟ್ಬಿಡ್ಬೇಕು. ನೆಕ್ಸ್ಟ್ ಮಿಕ್ಕಿದ್ದು ಏನೇ ಇದ್ರೂ ಯಾರು ಏನೋ ಟೇಸ್ಟ್ ಏನು ನೋಡಿಲ್ಲ, ಆದರೂ ಎಲ್ಲ ಚೆನ್ನಾಗಿ ಬಂದಿತ್ತು, ಎಲ್ಲ ಬೇಗ ಬೇಗನೆ ಮುಗೀತು ಕೆಲಸ ಅಂತಲೇ ಹೇಳ್ಬೋದು. ನಾನೇನೋ ರೇಗಿಸ್ತಾ ಇದ್ದೆ, ಏನು ಮಕ್ಳಿಗೆ ಮಾಡ್ದಂಗೆ ಲಟ್ಸ್ದಂಗೆ ಲಟ್ಟಿಸ್ತಾ ಇದ್ದೀರಾ, ಸ್ವಲ್ಪ ದೊಡ್ಡಕ್ಕೆ ಲಟ್ಸಿ ಅಂತ ಅಲ್ಲೂ ಒಂದೇನೋ ಕಮೆಂಟ್ ಹೊಡಿತಾ ಇದ್ದೀನಿ ಅವ್ರಿಗೆ. ಯಾಕಂದರೆ ಅವರೆಲ್ಲ ಊರಿಂದ ನಿನ್ನೆ ಬಂದಿದ್ದರು ಆ್ಯಕ್ಚುಲಿ. ಸೊ ಹಾಗಾಗಿ, ಯಾಕಂದರೆ ನಮಗೂ ಮನೇಲಿ ಕೆಲಸಗಳಿರುತ್ತೆ ಅಲ್ವಾ, ಸೊ ಹಾಗಾಗಿ ಬೇಗ ಬೇಗ ಎಲ್ಲರನ್ನೂ ಕರ್ಕೊಂಡು ಮಾಡ್ತಾ ಇದ್ದೀವಿ. ಕೂತ್ಕೊಂಡು ಇವರು ಸತೀಶ್ ಅವರ ಅಕ್ಕ, ಎರಡನೇ ಅಕ್ಕ, ಮೂರನೇ ಎರಡನೇ ಅಕ್ಕ, ಸಾರಿ ಎರಡನೇ ಅಕ್ಕ ಸತೀಶ್, ಮೂರನೇ ಅಕ್ಕ ತೀರೋಗಿದ್ದಾರೆ. ಸೊ ಹಾಗಾಗಿ ಇವಾಗ ಫೈನಲಿ ಚಿರೋಟಿ ರೆಡಿ ಆಗ್ತಾ ಇದೆ. ಆ ಕಡೆ ಅವರು ಸಕ್ಕರೆ ಪುಡಿ ಉದುರಿಸ್ತಾ ಇದ್ದಾರೆ. ನಾನು ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ, ಡೀಪಾಗಿ ಏನೂ ತೋರಿಸ್ತಾ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಇದೆಲ್ಲ ಮನೇಲಿ ಗೊತ್ತಿರೋಂಥದ್ದೇ, ಆದರೂ ಸ್ವಲ್ಪ ಮಾಡಿದಾಗ ನಾನು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನಾನು ಬೇಕಾದ್ರೆ ಸಪ್ರೇಟ್ ನಾನು ಮನೇಲಿ ಸ್ವಲ್ಪ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಇಷ್ಟು ಜನ ಇದ್ದಾಗ ನನಗೆ ಏನೇನು ಹಾಕಿದ್ವಿ, ಏನು ಎತ್ತ, ಹೇಗೆ ಮಾಡಿದ್ವಿ, ಅದೆಲ್ಲ ತುಂಬ ಡೀಪಾಗಿ ಮಾಡೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ, ಯಾಕಂದರೆ ತುಂಬ ಜನ ಇರ್ತಾರಲ್ವಾ. ಸೊ ಹಾಗಾಗಿ ಅವರೇನಾದರೂ ಅನ್ಕೋತಾರೆ ಅಂತ ಒಂದು ಮುಜುಗರ ಅಷ್ಟೇ, ಅದು ಬಿಟ್ಟರೆ ಬೇರೇನು ತೋರಿಸ್ಬಾರ್ದು ಹೇಳಬಾರ್ದು ಅನ್ನೋದೇನು ಉದ್ದೇಶ ಏನಿಲ್ಲ. ಫ್ರೆಂಡ್ಸ್, ಫೈನಲಿ ಹೇಗೆ ಬರ್ತಾ ಇದೆ, ಏನನ್ನು ಈ ವಿಡಿಯೋ ಅಂತೂ ನಿಮ್ಗೆ ಇಷ್ಟ ಆಗಲ್ಲ ಅನ್ಕೋತೀನಿ, ಯಾಕಂದರೆ ತುಂಬ ಬ್ಲರ್ ಆಗಿದೆ ಅಂತ ಹೇಳೇ ಹೇಳ್ತೀರಾ, ಅದು ನನಗೆ ಗೊತ್ತು. ದಯವಿಟ್ಟು ಹಾಗೆಲ್ಲ ಏನೂ ಅಂದ್ಕೋಬೇಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ವಿಡಿಯೋ ನೋಡೋರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಫೈನಲಿ ಕರ್ಜಿಕಾಯಿ ರೆಡಿ ಆಗ್ತಾ ಇದೆ ನೋಡಿ, ಕಲರ್ ನೋಡಿ, ಆವಾಗಲೇ ಎಷ್ಟು ಹೆಂಗಾಗೋಯ್ತು. ನಾವು ಒಂದು ಟಿನ್ ಎಣ್ಣೆ ಫುಲ್ ಹಾಕ್ಕೊಂಡಿದ್ವಿ, ಆದರೆ ಅದು ಬೇಯ್ತಾ 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 ಯಾವ ಕಲರ್ ಬಂದ್ಬಿಡ್ತು ನೋಡಿ. ಯಾಕಂದರೆ ಕರ್ಜಿಕಾಯಿ ಒಡೆದು ಓಪನ್ ಆಗಿಬಿಡುತ್ತೆ, ಅದ್ರ ಒಳಗಿರೋದೆಲ್ಲ ನಾವು ಹಾಕಿರ್ತೀವಲ್ಲ ಇಂಗ್ರೀಡಿಯೆಂಟ್ ಎಲ್ಲ ಈಚೆ ಮಸಾಲೆ ಎಲ್ಲ ಈಚೆ ಬಂದಾಗ ಅದು ಸೀದಾಗ ಎಣ್ಣೆಲಿ ಆ ಕಲರ್ ಬರುತ್ತೆ. ಯಾರು ಏನೋ ತಪ್ಪು ತಿಳ್ಕೊಬೇಡಿ, ನಾವೆಲ್ಲ ತಿನ್ನೋದೇ, ನಾವು ಎಲ್ಲ ಹೈಜೀನಾಗೆ ಮಾಡೋದು. ಇವರೆಲ್ಲ ನಾನು ಲಟ್ಟಿಸ್ಕೊಡ್ತಾ ಇದ್ದೀನಿ, ಇವರು ಒಳಗಡೆ ಫಿಲ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಬೇಯಿಸ್ತಾ ಇದ್ದಾರೆ. ಹೀಗೆ ನಡೀತಾ ಇದೆ ನಮ್ಮದು ರೊಟೀನ್, ಯಾಕಂದರೆ ಬೇಗ ಬೇಗ ಆಗಬೇಕಲ್ವಾ. ಸೊ ಹಂಗಾಗಿ ನಾವು ಒನ್ ಅವರ್ ನಿಂತ್ಕೊಂಡೇ ಲಟ್ಸಿದ್ದೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಸುಸ್ತಾಗ್ತಾ ಇತ್ತು ನನಗೆ, ನನಗೆ ಬೆಳಿಗ್ಗೆ ಹೇಳಿದಾಗೆ ನನಗೆ ಸ್ವಲ್ಪ ಹೆಡ್ಡೇಕ್ ಬೇರೆ ಸ್ಟಾರ್ಟ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ಬಟ್ಟೆಗಳೆಲ್ಲ ಹಾಕೋಗಿದ್ದೆ, ಮಳೆ ಬಂದ್ಬಿಡುತ್ತಾ ಮಳೆ ಬಂದ್ಬಿಡುತ್ತಾ ಬಟ್ಟೆ ನಿಂದೋಗುತ್ತೆ ಅನ್ನೋ ಒಂದು ಟೆನ್ಷನ್ ಒಂದು ಕಡೆ. ಆಮೇಲೆ ಚಾರು ಸ್ವಲ್ಪ ಬೇಗ ಬರ್ತಾಳೆ ವಿಕ್ಕಿಗಿಂತ ಸ್ಕೂಲಿಂದ, ಸೊ ಅವಳು ಬಂದ್ಬಿಡ್ತಾಳೆ ಅನ್ನೋ ಒಂದು ಟೆನ್ಷನ್ ಬೇಗ ಬೇಗ. ಹೇಳಬೇಕು ಅಂದರೆ, ನಿಜ ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ಇವತ್ತು ಕೆಲಸ ಬೇಗನೆ ಮುಗೀತು ಅಂತಲೇ ಹೇಳ್ಬೋದು. ಫೈನಲಿ ರವೆ ಉಂಡೆ ಒಂದು ಬ್ಯಾಲೆನ್ಸ್ ಇತ್ತು, ಇದೆಲ್ಲ ಮುಗಿಸ್ಕೊಂಡು ರವೆ ಉಂಡೆ ಕಟ್ಬಿಟ್ಟು ಚಕ ಚಕ ಅಂತ ಮನೆಗೆ ಹೊರಟ್ಬಿಡೋಣ ಅನ್ನೋಷ್ಟು ಆಗಿತ್ತು. ಅವ್ರು ಊಟ ಮಾಡ್ಕೊಂಡು ಹೋಗು, ಊಟ ಮಾಡ್ಕೊಂಡು ಹೋಗು ಅಂತ, ಯಾಕಂದರೆ ಅಡುಗೆ ಎಲ್ಲ ಮಾಡಿದರು, ರೈಸ್ ಮಾಡಿದರು ಮತ್ತು ಟೊಮೆಟೊ ಸಾಂಬಾರು ಏನೋ ಮಾಡಿದರು, ಊಟ ಮಾಡ್ಕೊಂಡು ಹೋಗು ಅಂತ ಅಷ್ಟು ಹಿಂಸೆ ಕೊಡ್ತಾ ಇದ್ರು. ಸ್ವಲ್ಪ ಟೆನ್ಷನಲ್ಲಿ ತಿನ್ನೋಕ್ಕಾಗಲ್ಲ ನೋಡಿ. ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಎಣ್ಣೆ ನೋಡಿ ಯಾವ ಕಲರ್ ಟರ್ನ್ ಆಗೋಯ್ತು ಆಲ್ರೆಡಿ, ಏನೂ ಮಾಡೋಕ್ಕಾಗಲ್ಲ, ಅದು ಯೂಸ್ ಮಾಡೋಕ್ಕಾಗಲ್ಲ, ಮತ್ತೆ ಅದನ್ನೆಲ್ಲ ಬಿಸಾಕಿ ಮತ್ತೆ ಬೇರೆ ಮಾಡಬೇಕು. ಅದು ಚಕ್ಲಿ ಕೊಡಬಾಳೆಗೆ ಬೇರೆ ಎಣ್ಣೆ ಹಾಕ್ಕೊಳ್ಳೋಣ ಅಂತೆಲ್ಲ ಮಾತಾಡಿಕೊಂಡು ಅವಾಗ ಕರ್ಜಿಕಾಯಿ ಎಲ್ಲ ಮುಗಿಸಿದ್ವಿ. ಇನ್ನು ಸಿಹಿ ಬೂಂದಿ, ಒಬ್ಬಟ್ಟು ಅದೆಲ್ಲ ಹುಡುಗರು ಬರ್ತಾರೆ, ಭಟ್ರು ಅವ್ರು ಮಾಡ್ಕೋತಾರೆ, ಕೇಟ್ರಿಂಗ್ ಹುಡುಗರು ಬರ್ತಾರಲ್ಲ, ಸೊ ಅದೆಲ್ಲ ಅವ್ರು ಮಾಡ್ಕೋತಾರೆ. ನಾವು ಎಡೆಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ. ಸೊ ಬೇಗ ಬೇಗ ಎಲ್ಲ ಮುಗಿಸಿದ್ವಿ. ಇವರು ನನ್ನ ಅಮ್ಮ, ಇದನ್ನು ಅಂದರೆ ನಮ್ಮ ಅತ್ತೆ ಅವರ ತಂಗಿ ಮಗಳು, ತಂಗಿ ಸೊಸೆ, ಆಮೇಲೆ ಬಂದರು ಅವರು. ಅವರು ಸ್ವಲ್ಪ ಕರ್ಜಿಕಾಯಿ ಚಿರೋಟಿ ಮುಗ್ದಿತ್ತು, ಅವ್ರು ಬಂದಾಗ ಕರ್ಜಿಕಾಯಿ ಮಾಡೋ ಟೈಮ್ಗೆ ಅವ್ರು ಬಂದರು. ಅವ್ರು ಅಬಿ ಅಂತ, ಶೀ ಈಸ್ ಒನ್ ಆಫ್ ಮೈ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರು ಆಮೇಲೆ ಬಂದರು, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ಅವರು ಅವ್ರ ಅತ್ತೆ ಎಲ್ಲ ಬಂದಿದ್ರು ಆ್ಯಕ್ಚುಲಿ, ಎಲ್ಲರನ್ನು ಕರೆದಿದ್ವಿ ಮಾಡೋಕ್ಕೆ ಅಂತ. ನೋಡಿ ಚೆನ್ನಾಗಿ ಬಂದಿದೆಯಾ ನಮ್ಮ ತಿಂಡಿಗಳು, ಇಷ್ಟ ಆಗ್ತಾ ಇದೆಯಾ ನಾವು ಮಾಡೋ ರೀತಿ, ಕಮೆಂಟ್ ಮಾಡಿ ನಮಗೆ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಕರ್ಜಿಕಾಯಿಗಳೆಲ್ಲ ನೀಟಾಗಿ ಬಂತು. ಫೈನಲಿ ಇವಾಗ ರವೆ ಹುಂಡೆಗೆ ಬಂದಿದ್ದೀವಿ, ರವೆ ಹುಂಡೆ ಕಟ್ಟುತ್ತಾ ಇದ್ದೀವಿ. ತುಂಬ ಬಿಸಿ ಇತ್ತು ಆ್ಯಕ್ಚುಲಿ, ಕೈ ಹಾಕೋಕ್ಕೂ ಹಾಕ್ತಿರ್ಲಿಲ್ಲ, ಆದರೆ ಏನು ಮಾಡೋದು, ಕಟ್ಟಲೇಬೇಕು. ಸೊ ಹೆಂಗೋ ಮಾಡಿ ಮಾಡಿ ಕಟ್ತಾ ಇದ್ದೀವಿ. ಸ್ವಲ್ಪ ಬಿಸಿ ಬಿಸಿನೇ ಉಫ್ ಉಫ್ ಅಂದ್ಕೊಂಡೆಲ್ಲ
ಕಟ್ಟಿ ಮುಗಿಸಿ ನನಗೆ ಸ್ವಲ್ಪ ಅರಿ ಬರಿ ಇತ್ತು, ಯಾಕಂದರೆ ಚಾರು ಬಂದ್ಬಿಡ್ತಾಳೆ ಸ್ಕೂಲಿಂದ, ಅವಳು ಬರೋಷ್ಟರಲ್ಲಿ ನಾನು ಮನೆಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಬೇಗ ಮುಗಿಸಿ ಸತೀಶ್ಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಬಂದಿವಿ ಅಂತ. ಆಯ್ತಾ, ಅವ್ರೇನು ಅಂದ್ಕೊಂಡಿದ್ದಾರೆ ಆ್ಯಕ್ಚುಲಿ, ನೀವಿನ್ನೂ ಕಜ್ಜಾಯನೇ ಮಾಡಿಲ್ಲ, ಇಷ್ಟು ಬೇಗ ಬಂದು ನಾನೇನು ಮಾಡಲಿ ಅಂತ. ಅವ್ರಿಗೆ ಗೊತ್ತಿಲ್ಲ ನಾವು ಅವ್ರು ಬರೋಷ್ಟರಲ್ಲಿ ಫೈ ತಿಂಡಿ ಮಾಡಿದ್ವಿ ಅಂತ. ಫೈನಲಿ ರವೆ ಉಂಡೆ ಎಲ್ಲ ಕಟ್ ಆಯಿತು, ಯಾಕಂದರೆ ನಾವೇನು ಒಬ್ಬರು ಇಬ್ಬರು ಇರಲಿಲ್ಲ, ಏಳೆಂಟು ಜನ ಇದ್ವಿ. ಏಳೆಂಟು ಜನ ಇದ್ದಾಗ ಕೆಲಸಗಳು ಪಟ 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 ಅಂತಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾಳೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ, ಇವತ್ತಾದಾಗೆ ಬೇಗ ಬೇಗ ಆದರೆ ಚಂದ ಅಂತಲೇ ಅಂದ್ಕೋತೀನಿ ಗಾಯ್ಸ್. ಫೈನಲಿ ರವೆ ಉಂಡೆ ಇನ್ನು ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಇರೋಂಗೆ ಎಲ್ಲ ಕಟ್ಬಿಟ್ಟು ಮುಗಿಸ್ಬಿಟ್ಟು, ಇನ್ನೊಂದು ಚೂರಿತ್ತು ಅಷ್ಟೇ, ಅರ್ಧ ಆಲ್ರೆಡಿ ಮುಗಿಸಿದ್ದೆ. ನಾನು ಸ್ವಲ್ಪ ಊಟ ಮಾಡಿಕೊಂಡು ನೀವು ಕಟ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ಗಾಯ್ಸ್. ಹಾಯ್ ಗಾಯ್ಸ್, ನೋಡಿದ್ರಲ್ಲ ಬೆಳಗ್ಗೆಯಿಂದ ಎಷ್ಟು ಕೆಲಸ ಏನು ಎತ್ತ ಅಂತ. ಇವಾಗ ಬಂದೆ ಮನೆಗೆ, ಫುಲ್ಲು ಟಯರ್ಡ್ ಆಗಿದೆ, ತುಂಬ ಸುಸ್ತಾಗ್ತಾ ಇದೆ. ಫಸ್ಟು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಬೇಕು, ಹೆಡೇಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ನಾಳೆ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ, ನಾಳೆ ವಿಡಿಯೋ ನೋಡಿ ಏನಾಗುತ್ತೆ ಏನು ಎತ್ತ ಎಲ್ಲ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಗಾಯ್ಸ್, ಥ್ಯಾಂಕ್ ಯು.